गुड मॉर्निंग फ्रेंड्स वीडियो ना आरटी शिक्षण ऑनलाइन अर्जी सल्लिसतक पोषक सूचने को वीडियो निम्हे लाइक शेर नहीं नम चानल सब्सक्राइब सब्सक्राइब अंत 2020-21 साल शिक्षण हक कायदे सेक्शन 12 बी 12 सी अड़ी उचित मत्तु कड्डाय शिक्षण ऑनलाइन अर्जी सल्लिसतक पोषक सूचने अर्जी सल्लिसलु बेकागतक्कंत दाखले मगुविन भावचित्र बेकु आधार कार्ड बेकु आधार कार्ड इल्ला अंतंद्रे आधार कार्ड गागि अर्जी सल्लिसिरुव स्वीकृति पत्र बेकु तंदे अथवा ताई आधार कार्ड बेकागिरुत्तदे हिंदुळिद वर्गगळागिद्दल्लि जाति मत्तु आदाय प्रमाण पत्र बेकागुत्ते परिशिष्ट जाति परिशिष्ट वर्ग प्रवर्ग ओंदु आगिद्दल्लि कास्ट सर्टिफिकेट बेकागुत्ते विशेष प्रवर्गगळागिद्दल्लि ಒಂದು ದೃಢೀಕರಣ ಪತ್ರ ಬೇಕಾಗಿರುತ್ತೆ ಅರ್ಜಿ ಸಲ್ಲಿಸಲು ವಯೋಮಿತಿ ಎಷ್ಟಿರಬೇಕು ಅಂತಂದ್ರೆ 1/6/2020 ರಲ್ಲಿ ಇದ್ದಂತೆ ಎಲ್ಕೆಜಿ ಮಗುಗೆ ಎಲ್ಕೆಜಿ ಗೆ ಅಡ್ಮಿಷನ್ ಮಾಡಬೇಕು ಅಂದ್ಕೊಂಡ್ರೆ ಜೂನ್ 1ನೇ ತಾರೀಕಿಗೆ 3 ವರ್ಷ 5 ತಿಂಗಳಿಂದ 5 ವರ್ಷದ ಒಳಗಿರತಕ್ಕಂತ ಮಕ್ಕಳು ಅಪ್ಲೈ ಮಾಡಬಹುದಾಗಿರುತ್ತೆ ಅಂದ್ರೆ ದಿನಾಂಕ 1/6/2015 ರಿಂದ ದಿನಾಂಕ 1/1/2017 ರ ಒಳಗೆ ಜನಿಸಿರತಕ್ಕಂತ ಮಕ್ಕಳು ಅಪ್ಲೈ ಮಾಡಬಹುದು 1ನೇ ತರಗತಿಗಾದ್ರೆ ಜೂನ್ 1ನೇ ತಾರೀಕಿಗೆ 5 ವರ್ಷ 5 ತಿಂಗಳಿಂದ 7 ವರ್ಷ ಆಗಿರಬೇಕಾಗುತ್ತೆ ದಿನಾಂಕ 1/6/2013 ರಿಂದ ದಿನಾಂಕ 1/1/2015 ರ ಒಳಗೆ ಜನಿಸಿದಂತ ಮಕ್ಕಳು ಈ ಒಂದು ಏನು ಈ ಒಂದು ಅಪ್ಲಿಕೇಶನ್ ನ ಸಲ್ಲಿಸಬೇಕು ಅಂತಂದ್ರೆ ನೀವು ಎಲ್ಲಿ ಹೋಗಬೇಕು ಅಂತಂದ್ರೆ ಇಲಾಖೆಯ ವೆಬ್ಸೈಟ್ schooleducation.com ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಆನ್ಲೈನ್ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ 24/6/2020 ಆಗಿರುತ್ತದೆ ಅದಷ್ಟು ಬೇಗ ಅರ್ಜಿ ಸಲ್ಲಿಸಿ ಅರ್ಜಿ ಸಲ್ಲಿಸಲು ಯಾವ ಒಂದು ಹಂತಗಳನ್ನು ಪೂರೈಸಬೇಕು ಅಂತಂದ್ರೆ ಆ ಬ್ರೌಸರ್ ಗೆ ಹೋಗಿ ಸ್ಕೂಲ್ ಎಜುಕೇಶನ್ ಅಂತ ಟೈಪ್ ಮಾಡಿದ್ರೆ ಕೆಳಕಂಡ ಸ್ಕ್ರೀನ್ ತೆರೆದುಕೊಳ್ಳುತ್ತದೆ ಆ ಒಂದು ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ ಹೋಮ್ ಪೇಜ್ ಅಲ್ಲಿ RTE 2020 ಅಡ್ಮಿಷನ್ ಸಾಫ್ಟ್‌ವೇರ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಆ ಒಂದು ನೆಕ್ಸ್ಟ್ ಪೇಜ್ ಓಪನ್ ಆದಾಗ ಆಧಾರ್ ಕಾರ್ಡ್ ಹೊಂದಿರುವ ಮಗುವಿನ ಆಧಾರ್ ಐಡಿ ಅನ್ನು ಎಸ್ ಅಂತು ಕ್ಲಿಕ್ ಮಾಡಬೇಕಾಗುತ್ತೆ ಆಧಾರ್ ಕಾರ್ಡ್ ಕೇಳಿರ್ತಾರೆ ಎಸ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಅಲ್ಲಿ ಇದೆ ಅಂತಂದ್ರೆ ಎಸ್ ಅಂತ ಕ್ಲಿಕ್ ಮಾಡಿ ಆಧಾರ್ ಸಂಖ್ಯೆಯನ್ನು ನಮೂದಿಸಬೇಕಾಗುತ್ತೆ ಅಥವಾ ಆಧಾರ್ ಕಾರ್ಡ್ ಇಲ್ಲ ಅಂತಂದ್ರೆ ನೀವು ಆಧಾರ್ ಕಾರ್ಡ್ ಗೆ ಅಪ್ಲೈ ಮಾಡಿದ್ರೆ ಅದರ ಸ್ವೀಕೃತಿ ಪತ್ರವನ್ನ ಕೊಟ್ಟಿರ್ತಾರೆ ಅದರಲ್ಲಿ ನಂಬರ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಆಧಾರ್ ನೋಂದಣಿ ಸಂಖ್ಯೆಯನ್ನು ನಮೂದಿಸಿ ಪ್ರೊಸೀಡ್ ಬಟನ್ ಅನ್ನು ಒತ್ತಬೇಕಾಗುತ್ತೆ ಆಗ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟ್ ಪೇಜ್ ಓಪನ್ ಆದಾಗ ಆಧಾರ್ ಕಾರ್ಡ್ ದೃಢೀಕರಣಕ್ಕಾಗಿ ಒಪ್ಪಿಗೆ ನೀಡಲು ಬೆರಳಚ್ಚು ಅಥವಾ OTP ಅನ್ನು ಆಯ್ಕೆ ಮಾಡಬೇಕಾಗುತ್ತೆ ಬೆರಳಚ್ಚನಾದರೂ ಆಯ್ಕೆ ಮಾಡಬಹುದು ಅಥವಾ OTP ಏನಾದರೂ ಆಯ್ಕೆ ಮಾಡಬಹುದು OTP ಆಯ್ಕೆ ಮಾಡಿದ್ರೆ OTP ನಮ್ಮ ಮೊಬೈಲ್ ನಂಬರ್ ಗೆ ಬರುತ್ತೆ ನೆಕ್ಸ್ಟ್ ಐ ಅಗ್ರಿ ಅಂತ ಬಟನ್ ಇರುತ್ತೆ ಅದನ್ನ ಒತ್ತಿದ್ರೆ ನಂತರ ಕೆಳಕಂಡ ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟ್ ಪೇಜ್ ಅಲ್ಲಿ ನಾವು ಏನು ಮಾಡಬೇಕು ಅಂತಂದ್ರೆ OTP ಸಂಖ್ಯೆ ಬರುತ್ತೆ ನಮ್ಮ ಮೊಬೈಲ್ ನಂಬರ್ ಗೆ ಆ OTP ನಂಬರ್ ಅನ್ನು ನಮೂದಿಸಿ ನಂತರ ಪ್ರೊಸೀಡ್ ಬಟನ್ ಅನ್ನು ಒತ್ತಿದ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ವಿದ್ಯಾರ್ಥಿಯ ಮಾಹಿತಿ ಕೇಳಿರ್ತಾರೆ ವಿದ್ಯಾರ್ಥಿ ತಂದೆ ಹೆಸರು ತಾಯಿ ಹೆಸರು ಅಥವಾ ಅಡ್ರೆಸ್ ಎಲ್ಲ ಕೇಳಿರ್ತಾರೆ ನಮ್ಮ ಆಧಾರ್ ಕಾರ್ಡ್ ಅಲ್ಲಿ ಲಿಂಕ್ ಆಗಿರೋದ್ರಿಂದ ಎಲ್ಲಾ ಮಾಹಿತಿಗಳು ಆಟೋಮ್ಯಾಟಿಕ್ ಆಗಿ ಫಿಲ್ ಆಗುತ್ತೆ ನಾವೇನ್ ಫಿಲ್ ಮಾಡೋ ಅವಶ್ಯಕತೆ ಇರಲ್ಲ ಅಂತ ಹೇಳ್ತಾ ನೆಕ್ಸ್ಟ್ ಪೇಜ್ ಗೆ ಹೋದ್ರೆ ಆಧಾರ್ನಲ್ಲಿರುವ ವಿಳಾಸ ತಂತಾನೆ ಮೂಡುತ್ತೆ ಆ ಒಂದು ಎಲ್ಲ ಒಂದು ವ್ಯಾಲಿಡಿಟಿ ವಿಳಾಸವನ್ನು ನಮೂದಿಸಿ ವ್ಯಾಲಿಡೇಟ್ ಬಟನ್ ಅನ್ನು ಒತ್ತಿದ್ರೆ ಪ್ರೊಸೀಡ್ ಬಟನ್ ಒತ್ತಿದ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟ್ ಪೇಜ್ ಅಲ್ಲಿ ಆಧಾರ್ ಕಾರ್ಡ್ ಹೊಂದಿರತಕ್ಕಂತ ಪೋಷಕರು ಅಥವಾ ಪಾಲಕರು ಆಧಾರ್ ಐಡಿಯನ್ನ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಮಗುವಿನೊಂದಿಗೆ ಇರುವ ಸಂಬಂಧದ ಬಗ್ಗೆ ನೀಡಿರುವ ಒಂದು ಬಟನ್ ಇರುತ್ತೆ ಆ ಬಟನ್ ಅನ್ನು ಪ್ರೆಸ್ ಮಾಡಿ ನಂತರ 12 ನಂಬರಿನ ಆಧಾರ್ ಸಂಖ್ಯೆಯನ್ನು ನಮೂದಿಸಬೇಕಾಗುತ್ತೆ ಅಂದ್ರೆ ಪಾಲಕರು ಅಥವಾ
ಪೋಷಕರದ್ದು. ಆಧಾರ್ ಕಾರ್ಡ್ ಇಲ್ಲ ಪೋಷಕರು ಅಂತಂದರೆ ನಂಬರ್ ಕ್ಲಿಕ್ ಮಾಡಿ ಏನು ಮಾಡಿ ನೋ ಅಂತ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಮಗುವಿನೊಂದಿಗೆ ಇರುವ ಸಂಬಂಧದ ಬಗ್ಗೆ ನೀಡಿರ್ತಕ್ಕಂತಹ ಬಟನನ್ನು ಒತ್ತಬೇಕಾಗುತ್ತೆ. ಆಧಾರ್ ನೋಂದಣಿ ಸಂಖ್ಯೆಯನ್ನು ನಮೂದಿಸಬೇಕಾಗುತ್ತೆ, ಅಂದರೆ ಸ್ವೀಕೃತಿ ಪತ್ರದಲ್ಲಿರ್ತಕ್ಕಂಥ ನೋಂದಣಿ ಸಂಖ್ಯೆಯನ್ನು ನಮೂದಿಸಬೇಕಾಗುತ್ತೆ. ನಂತರ ಪ್ರೊಸೀಡ್ ಬಟನನ್ನು ಒತ್ತಿ ಕೆಳಕಂಡ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಆ ಒಂದು ಪೇಜಲ್ಲಿ ಏನಿರುತ್ತೆ ಅಂತಂದರೆ ಮೀಸಲಾತಿಗೆ ಸಂಬಂಧಿಸಿದ ಪ್ರವರ್ಗವನ್ನು ಆಯ್ಕೆ ಮಾಡ್ತಕ್ಕಂತಹ ಪೇಜ್ ಆಗಿರುತ್ತೆ. ಅಂದರೆ ಅರ್ಫಾನು, ಟ್ರಾನ್ಸ್ಜೆಂಡರು, HIV ಇನ್ಫೆಕ್ಟೆಡ್ ಅಫೆಕ್ಟೆಡ್, CWSN ಈ ಥರದ ಒಂದು ಮೀಸಲಾತಿ ಪ್ರವರ್ಗಕ್ಕೆ ಸೇರಿದ್ದು ಆಗಿರುತ್ತೆ. ಈ ಗುಂಪಿಗೆ ನೀವೇನಾದರೂ ಸೇರಿದರೆ ಸಂಬಂಧಿಸಿದ ಮೀಸಲಾತಿಯನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಆಪ್ಷನ್ಸ್ ಇರ್ತವೆ, ನೀವು ಯಾವ ಮೀಸಲಾತಿ ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಆಯ್ಕೆ ಮಾಡಿಕೊಂಡು ಆ ಒಂದು ಸಂಬಂಧಿಸಿದ ದಾಖಲೆಯ ಕ್ರಮ ಸಂಖ್ಯೆ ಮಾಹಿತಿಯನ್ನು ನಮೂದಿಸಿ ಅಥವಾ ಅಲ್ಲೇ ದಾಖಲೆಯನ್ನು ಸ್ಕ್ಯಾನ್ ಮಾಡಿ ದೃಢೀಕರಣ ಪತ್ರ ಹೊಂದಿರ್ತೀರಾ ನೀವು ಏನಾದರೂ ಮೀಸಲಾತಿ ಪ್ರವರ್ಗಕ್ಕೆ ಸೇರಿದರೆ ಆ ಒಂದು ದೃಢೀಕರಣ ಪತ್ರವನ್ನು ನೀವೇನು ಮಾಡಬೇಕು ಸ್ಕ್ಯಾನ್ ಮಾಡಬೇಕು ಮತ್ತು ಅಪ್ಲೋಡ್ ಮಾಡಬೇಕಾಗತ್ತೆ ಅರ್ಜಿ ಜೊತೆ. ಇದು ಕಡ್ಡಾಯವಾಗಿರುತ್ತೆ, ನಿಮಗೆ ಮೀಸಲಾತಿ ಬೇಕು ಅಂತಂದರೆ ಈ ಒಂದು ದಾಖಲೆಯನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಇತರೆ ವರ್ಗಕ್ಕೆ ಸೇರಿದ ಅರ್ಜಿದಾರರು ಆಧಾರ್ ಎಂದು ಆಯ್ಕೆ ಮಾಡಿಕೊಂಡು ಜಾತಿ ಮತ್ತು ಆದಾಯದ ಪ್ರಮಾಣ ಪತ್ರದಲ್ಲಿನ 13 ಸಂಖ್ಯೆಯ RD ಸಂಖ್ಯೆಯನ್ನು ನಮೂದಿಸಬೇಕಾಗುತ್ತೆ. ಆ ಒಂದು 13 ಸಂಖ್ಯೆಯ ಒಂದು RD ನಂಬರ್ನ ನೀವು ನಮೂದಿಸಿ ನೆಕ್ಸ್ಟು ಆ ಒಂದು ಅಪ್ಲಿಕೇಶನನ್ನು ನಾವು ಫಿಲ್ ಮಾಡಿರತಕ್ಕಂಥ ವಿವರಗಳನ್ನು ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಪರಿಶೀಲಿಸ್ಕೋಬೇಕು. ಮತ್ತು ಸರಿಯಾಗಿದೆಯಾ, ನಾವೇನಾದರೂ ತಪ್ಪು ಮಾಡಿದ್ದೀವಾ, ತಪ್ಪು ಮಾಡಿದರೆ ಅದನ್ನು ಡಿಲೀಟ್ ಮಾಡಿ ಮತ್ತೆ ರೀಫಿಲ್ ಮಾಡಿ ಅದನ್ನು ನೋಡ್ಕೋಬೇಕಾಗುತ್ತೆ ನಾವು ಸರಿಯಾಗಿ ನಮೂದಿಸಿದ್ದೀವಾ ಅಂತ ಹೇಳ್ಬಿಟ್ಟು. ಮತ್ತು ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಮಾಧ್ಯಮ ಮತ್ತು ನಮ್ಮ ಧರ್ಮ ಮತ್ತು ನಮ್ಮ ಮಾತೃಭಾಷೆ ಆಯ್ಕೆ ಮಾಡಿಕೊಂಡು ನಂತರ ಸೆಲೆಕ್ಟ್ ಸ್ಕೂಲ್ಗೆ ಕ್ಲಿಕ್ ಮಾಡಬೇಕಾಗುತ್ತೆ. ಸ್ಕೂಲ್ನ ಸೆಲೆಕ್ಟ್ ಮಾಡಿ ಅಂತಕ್ಕಂಥ ಒಂದು ಬಟನ್ ಇರುತ್ತೆ, ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನೆರೆಹೊರೆಯ ಶಾಲೆಯ ಪಟ್ಟಿ ತೆರೆದುಕೊಳ್ಳುತ್ತೆ, ನಮಗೆ ಏನು ಅಲ್ಲಿ ಇರ್ತಕ್ಕಂತಹ ಅಕ್ಕಪಕ್ಕದ ಶಾಲೆಗಳ ಪಟ್ಟಿ ತೆರೆದುಕೊಳ್ಳುತ್ತೆ. ನಾವು ಆದ್ಯತೆಯ ಕ್ರಮ ಸಂಖ್ಯೆಯನ್ನು ನೀಡಿ ನಮಗೆ ಯಾವುದೋ ಅದು ಪ್ರಿಫರಬಲ್ ಅಂತಕ್ಕಂತಹ ಒಂದು ಕ್ರಮ ಸಂಖ್ಯೆಯನ್ನು ನೀಡಿ ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡು ಬಟನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ಅದರಲ್ಲಿನ ಶಾಲೆಗಳಿಗೆ ಕ್ರಮ ಸಂಖ್ಯೆ 1 ಆದ್ಯತೆಯನ್ನು ನಮೂದಿಸಬೇಕಾಗುತ್ತೆ. ನೆಕ್ಸ್ಟ್ ಪೇಜ್ನ ಎಡಭಾಗದಲ್ಲಿ ಇರ್ತಕ್ಕಂಥ ಬ್ಯಾಕ್ ಬಟನ್ ಕ್ಲಿಕ್ ಮಾಡಿದ್ರೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಶಾಲೆಗಳು ಖಾತ್ರಿಪಡಿಸಿಕೊಂಡ ನಂತರ ಬಟನ್ ಒತ್ತಬೇಕಾಗುತ್ತೆ. ನಂತರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ, ಅಲ್ಲಿ ಅರ್ಜಿ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಆ ಒಂದು ಅರ್ಜಿಯನ್ನು ಪ್ರಿಂಟ್ ಮಾಡಿಕೊಂಡು ಅಕ್ನಾಲೆಡ್ಜ್ಮೆಂಟನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಶಾಲೆಗೆ ಮತ್ತು ಆಫೀಸ್ಗೆ. ಆ ಒಂದು ಅಕ್ನಾಲೆಡ್ಜ್ಮೆಂಟನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಈ ಒಂದು ಪ್ರೊಸೀಜರಲ್ಲಿ ನಾವು RT ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ. ಆದಷ್ಟು ಬೇಗ ನೀವು ನಿಮ್ಮ ಮಗುವಿನ ಒಂದು RT ಅಪ್ಲಿಕೇಶನನ್ನು ಹಾಕಬೇಕಂತ ಇದ್ದರೆ ಬೇಗ ನೀವು ಅಪ್ಲೈ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.